ಮಹದಾಯಿ ಹೋರಾಟಗಾರರ ಧರಣಿ ಸದ್ಯಕ್ಕಂತೂ ನಿಲ್ಲೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ರಾಜ್ಯಪಾಲರ ಭೇಟಿ ಮಾಡಲು ಬಂದಿದ್ದ ರೈತರಿಗೆ ಭಾರಿ ನಿರಾಸೆಯಾಗಿದೆ. ವಜುಭಾಯಿ ವಾಲಾ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ರೈತರು ಬಂದಿದ್ರು, ಆದ್ರೆ ಅವರಿಗೆ ನಿರಾಸೆಯಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಭೇಟಿ ಮಾಡಲು ಸಾಧ್ಯವಾಗದೆ ವಾಪಸ್ಸಾಗಿದ್ದಾರೆ ಮಹದಾಯಿ ಹೋರಾಟಗಾರರು. ರಾಜ್ಯಪಾಲ ವಾಲಾ ಭೇಟಿ ಸಾಧ್ಯವಾಗದೆ ಮಹದಾಯಿ ರೈತರು ಹೋರಾಟಕ್ಕೆ ಮತ್ತೆ ವಾಪಸ್ಸಾಗಿದ್ದಾರೆ. ರಾಜ್ಯಪಾಲರ ಕಚೇರಿಯಲ್ಲಿ ಮನವಿ ಸ್ವೀಕರಿಸಲು ಅಧಿಕಾರಿಗಳು ಬರ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗಲ್ಲದೆ ನಾವು ಬೇರೆಯವರಿಗೆ ಮನವಿ ನೀಡೋದಿಲ್ಲ ಅಂತ ರೈತರು ಖಡಾಖಂಡಿತವಾಗಿ ಹೇಳಿದ್ದಾರೆ. ರಾಜ್ಯಪಾಲರ ಕಚೇರಿಯಲ್ಲಿ ಮನವಿಯನ್ನ ಸ್ವೀಕರಿಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ರಾಜ್ಯಪಾಲರಿಗೆ ಮಾತ್ರ ನಾವು ಮನವಿಯನ್ನ ಕೊಡ್ತೀವಿ, ಅದನ್ನ ಬಿಟ್ಟು ಬೇರೆಯವರಿಗೆ ನಾವು ಮನವಿಯನ್ನ ನೀಡೋದಿಲ್ಲ ಅಂತೇಳಿ ರೈತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರಾಸೆಯಿಂದ ಮತ್ತೆ ಪ್ರತಿಭಟನಾ ಸ್ಥಳಕ್ಕೆ ಹೋರಾಟಗಾರರು ತೆರಳಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಬೇಕು ಅಂತೇಳಿ ಆಸೆಗಣ್ಣುಗಳಿಂದ ಬಂದಂತಹ ರೈತರು ಮತ್ತೆ ತಮ್ಮ ಹೋರಾಟಕ್ಕೆ ಹಿಂದಿರುಗಿದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಕಚೇರಿಯಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಾಧ್ಯವಾಗಿಲ್ಲ, ಬದಲಾಗಿ ಅಧಿಕಾರಿಗಳು ಮುಂದೆ ಬರ್ತಾರೆ ನಮಗೆ ಮನವಿಯನ್ನ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ರೈತರು ನಿರಾಕರಿಸಿದ್ದಾರೆ. ರಾಜ್ಯಪಾಲರನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ವಿ, ನಾವೊಂದು ಖುಷಿಯಾಗಿ ಬಂದಿದ್ವಿ. ಆ ರಾಜ್ಯಪಾಲರವ್ರ ಪರವಾಗಿ ಅವರ ಪಿಎ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮನವಿ ತಗೊಳ್ತೀನಿ ಅಂತ ಹೇಳಿದ್ರು. ಆ ಕೆಲಸ ಆಗಿದ್ರೆ ನಾವು ನಿನ್ನೆ ಮಾಡ್ತಿದ್ವಿ. ಇಲ್ಲಿ ಮಳೆಯಾಗಿ ಕೂಡುವಂತ ಅವಶ್ಯಕತೆ ನಮ್ಗೆ ಇರ್ತಿದ್ದಿಲ್ಲ. ಅದಕ್ಕಾಗಿ ನಾವು ಅವರ ರಾಜ್ಯಪಾಲರ ಮನವಿ ತಗೊಂಡು ನಮ್ಮದು ಮನವಿ ತಗೊಂಡು ನಮ್ಮ ಊರಿಗೆ ಕಳಿಸ್ಲಿ, ಇಲ್ಲ ಅಂದ್ರೆ ನಾವು ನಿರಂತರವಾಗಿ ಅಲ್ಲೇ ಇದ್ದುಕೊಂಡು ನಮ್ಮ ಏನು ಒಂದು ಕಷ್ಟ ಇರಲಿ ಏನೇ ಇರಲಿ ಅಲ್ಲೇ ಇರ್ತೀವಿ ಅನ್ನುವಂಥದ್ದು ನಾವು ಫಸ್ಟ್ ಪಡಿಸ್ತಾ ಇದ್ದೀವಿ. ನಾವು ಅಲ್ಲೇ ಇರ್ತೀವಿ, ನಾವು ಏನು ಕುಂತ ರಾಜ್ಯಪಾಲರ ಅನುಮತಿ ಸಿಗೋವರೆಗೂ ಅಲ್ಲೇ ಇರ್ತೀವಿ. ನಾವು ರಾಜ್ಯಪಾಲರನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ವಿ, ನಾವೊಂದು ಖುಷಿಯಾಗಿ